Hello friends, myself Madhusudan, founder of AITA. Dear friends, nan last video alli nimge interview ke sambandhapatta kelavond tips ana kottide. So hagadre ivattina video alli nan nimge interview session alli irthakkanta most important step andre last video alli nan nimge interviewers room ge entry aguvaga hage avar munde neevu best impression ana hege create madabeku annadakke sambandhapatta kelavond tips ana nan nimge kottide. So hagadre ivattina video alli nan nimge interview nalli irthakkanta most important step andre ಕ್ವಶನ್ ಅಂಡ್ ಆನ್ಸರ್ ಸೆಷನ್ಗೆ ಸಂಬಂಧಪಟ್ಟ ಹಾಗೆ ನಾನು ನಿಮಗೆ ಇವತ್ತೊಂದು ಕೆಲವು ಟಿಪ್ಸನ್ನು ಕೊಡ್ತಾ ಇದ್ದೀನಿ. ಸೊ ಹಾಗಾದರೆ ಮೊದಲನೇ ಟಿಪ್ಸ್ ಬಂದುಬಿಟ್ಟು ಕೀಪ್ ಐ ಕಾಂಟ್ಯಾಕ್ಟ್ ವಿತ್ ಇಂಟರ್ವ್ಯೂವರ್ಸ್. ಸೊ ನೀವು ಯಾವಾಗ ಇಂಟರ್ವ್ಯೂವರ್ಸ್ ರೂಮಿಗೆ ಎಂಟ್ರಿ ಆಗ್ತಿರೋ ಹಾಗೆ ಇಂಟರ್ವ್ಯೂವರ್ಸ್ ನಿಮ್ಮ ರೆಸ್ಯೂಮನ್ನು ರೀಡ್ ಮಾಡ್ತಿರ್ತಕ್ಕಂಥ ಟೈಮಲ್ಲಿ ನೀವೇನು ಮಾಡಿ ಅವ್ರ ಜೊತೆಗೆ ಐ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೆ ಅಂತ ನಾನು ನಿಮಗೆ ಈಗಾಗಲೇ ಹೇಳಿದ್ದೀನಿ. ಸೊ ತದನಂತರ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನಲ್ಲಿ ನೀವೇನು ಮಾಡಬೇಕಾಗುತ್ತೆ, ಇಂಟರ್ವ್ಯೂವರ್ಸ್ ಜೊತೆಗೆ ನೀವು ಐ ಕಾಂಟ್ಯಾಕ್ಟನ್ನು ಇಟ್ಕೊಂಡಿರಬೇಕಾಗುತ್ತೆ. ಸೊ ಯಾವಾಗ ಯಾರ ಜೊತೆಗೆ ಇಂಟರ್ವ್ಯೂ ಅಂದರೆ ಐ ಕಾಂಟ್ಯಾಕ್ಟನ್ನು ಇಟ್ಕೊಂಡಿರಬೇಕು. ಸೊ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ನಾಲ್ಕು ಜನ ಇಂಟರ್ವ್ಯೂಸ್ ನಿಮ್ಮ ಎದುರುಗಡೆ ಕೂರ್ತಿದ್ದಾರೆ ಅಂತ ಅನ್ಕೊಂಡ್ರೆ ಆ ನಾಲ್ಕು ಜನದಲ್ಲಿ ನಿಮಗೆ ಯಾರು ಕ್ವಶನ್ ಅನ್ನ ಕೇಳ್ತಾ ಇರ್ತಾರೋ ಸೊ ಅವ್ರ ಜೊತೆಗೆ ನೀವೇನು ಮಾಡಿ ಫಸ್ಟ್ ಐ ಕಾಂಟ್ಯಾಕ್ಟನ್ನ ನೀವು ಇಟ್ಕೊಂಡಿರ್ಬೇಕಾಗುತ್ತೆ. ಅಂದರೆ ನಿಮ್ಮ ಜೊತೆಗೆ ಯಾರು ಮಾತಾಡ್ತಾ ಇರ್ತಾರೋ ಅವ್ರ ಜೊತೆ ನೀವು ಐ ಕಾಂಟ್ಯಾಕ್ಟನ್ನು ಇಟ್ಕೊಳ್ಳ್ರಿ. ತದನಂತರ ಅವ್ರ ಕ್ವಶನ್ ಕಂಪ್ಲೀಟ್ ಮಾಡಿದ ಮೇಲೆ ಸೊ ನಿಮ್ಮ ಆನ್ಸರನ್ನು ಆ ನಾಲ್ಕು ಜನ ಇಂಟರ್ವ್ಯೂವರ್ಸ್ ಕೇಳ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ನೀವೇನು ಮಾಡಿ ಆ ನಾಲ್ಕು ಜನ ಜೊತೆಗೂ ನೀವು ಐ ಕಾಂಟ್ಯಾಕ್ಟನ್ನು ಇಟ್ಕೋಬೇಕಾಗುತ್ತೆ. ಸೊ ನೀವು ಯಾವಾಗ ಈ ರೀತಿಯ ಐ ಕಾಂಟ್ಯಾಕ್ಟನ್ನು ಅಂದರೆ ನಾಲ್ಕು ಜನನ ನೋಡ್ತಾ ನೀವು ಆನ್ಸರನ್ನು ಮಾಡ್ತಾ ಹೋಗ್ತಿರೋ ಸೊ ಆಗ ಏನು ತೋರಿಸುತ್ತೆ, ಯು ಆರ್ ವೆರಿ ಕಾನ್ಫಿಡೆಂಟ್ ಇನ್ ಯುವರ್ ಆನ್ಸರ್, ನೀವು ನಿಮ್ಮ ಆನ್ಸರಲ್ಲಿ ಅವರಿಗೆ ಕಾನ್ಫಿಡೆನ್ಸ್ ಕಾಣಿಸುತ್ತೆ. ತದನಂತರ ಅಂದರೆ ಮುಂದಿನ ಟಿಪ್ಸ್ ಏನು ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಮ ವಾಯ್ಸ್ ಲೆವೆಲ್. ಇಂಟರ್ವ್ಯೂಸ್ ರೂಮಿಗೆ ಹೋಗ್ತಿದ್ದಂಗೆ ಕೆಲವೊಬ್ಬರಿಗೆ ಭಯ ಆಗ್ಬೋದು, ಕೆಲವೊಬ್ಬರಿಗೆ ಶಿವರಿಂಗ್ ಆಗ್ಬೋದು, ಕೆಲವರು ಎಕ್ಸೈಟ್ಮೆಂಟ್ಗೆ ಒಳಗಾಗ್ಬೋದು. ಸೊ ಆ ಟೈಮಲ್ಲಿ ನಾವೇನು ಮಾಡಿಬಿಡ್ತೀವಿ ಅನ್ನೋ ಇಲ್ಲಿ ನಮ್ಮ ವಾಯ್ಸನ್ನು ತುಂಬ ಲೋ ಲೆವೆಲಿಗೆ ತೊಗೊಂಡೋಗ್ಬಿಡ್ತೀವಿ, ಇಲ್ಲಾಂದರೆ ನಮ್ಮ ವಾಯ್ಸ್ ಲೆವೆಲ್ನ ತುಂಬ ಹೈ ಲೆವೆಲಿಗೆ ತೊಗೊಂಡೋಗ್ಬಿಡ್ತೀವಿ. ಸೊ ಇವೆರಡನ್ನೂ ಮಾಡಿದೆ ಏನು ಮಾಡಿ ಆ ನಾಲ್ಕು ಜನ ಇಂಟರ್ವ್ಯೂಸ್ಗೆ ನಿಮ್ಮ ಆನ್ಸರ್ ಕೇಳಿಸೋ ರೀತಿಯಲ್ಲಿ ಮಾತ್ರ ನಿಮ್ಮ ವಾಯ್ಸ್ ಲೆವೆಲನ್ನ ಅಂದರೆ ನಿಮ್ಮ ವಾಯ್ಸ್ ಸೌಂಡ್ ಆಸ್ಟ್ರೋಮ್ಯಾಟಿಕ್ ಮಾತ್ರ ಇರಲಿ, ಅಂದರೆ ತುಂಬ ಲೌಡ್ ಆಗಿ ಕೂಡ ಏನು ಮಾಡ್ಲಿಕ್ಕೆ ಹೋಗಬೇಡಿ, ಸೌಂಡ್ ಕೊಡ್ಲಿಕ್ಕೆ ಹೋಗಬೇಡಿ, ಹಾಗೆ ತುಂಬ ಲೋ ಆಗಿ ಕೂಡ ನೀವು ನಿಮ್ಮ ವಾಯ್ಸ್ ಲೆವೆಲ್ನ ಇಳಿಸ್ಲಿಕ್ಕೆ ಹೋಗಬೇಡಿ. ಸೊ ತದನಂತರ ಮುಂದಿನ ಟಿಪ್ಸ್ ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಸೊ ಇಂಟರ್ವ್ಯೂಸ್ ನಿಮಗೆ ಕ್ವಶನ್ ಕೇಳ್ತಾ ಇದ್ದಾರೆ ಅಂತ ಅನ್ಕೋಣ. ಸೊ ಆ ಕ್ವಶನ್ ತುಂಬ ಈಸಿ ಇದೆ, ಆ ಕ್ವಶನ್ಗೆ ನಿಮಗೆ ಆನ್ಸರ್ ಪಕ್ಕ ಕ್ಲಿಯರ್ ಆಗಿ ಗೊತ್ತಿದೆ. ಸೊ ಆ ಇಂಟರ್ವ್ಯೂವರ್ಸ್ ಕ್ವಶನ್ ಅನ್ನು ಕಂಪ್ಲೀಟ್ ಮಾಡೋಕ್ಕೂ ಮೊದಲೇ ಯಾವುದೇ ಕಾರಣಕ್ಕೂ ನೀವೇನು ಮಾಡಿಕೋಬೇಡಿ, ಆನ್ಸರ್ ಎಷ್ಟೇ ಕ್ಲಿಯರ್ ಆಗಿ ಎಷ್ಟೇ ಈಸಿಯಾಗಿದ್ದರೂ ಸಹಿತ ನೀವು ಆ ಕ್ವಶನ್ಗೆ ಆನ್ಸರ್ ಮಾಡಲಿಕ್ಕೆ ಹೋಗಬೇಡಿ. ಏನು ಮಾಡಿ ಆ ಇಂಟರ್ವ್ಯೂವರ್ಸ್ ಕ್ವಶನ್ ಅನ್ನು ಸಂಪೂರ್ಣವಾಗಿ ಅಂದರೆ ಕಂಪ್ಲೀಟ್ ಆಗಿ ಮುಗಿಸೋವರೆಗೂ ನೀವೇನು ಮಾಡಿ ಆ ಕ್ವಶನ್ ಅನ್ನು ಕೇಳಿಸ್ಕೊಳ್ಳಿ. ಆ ಕ್ವಶನ್ ಅವ್ರು ಮುಗಿಸಿದ ಮೇಲೆ ನೀವೇನು ಮಾಡಿ ಅದಕ್ಕೆ ಆನ್ಸರ್ನ ಕೊಡ್ತಾ ಹೋಗಿ. ಸೊ ನೀವು ಇನ್ ಕೇಸ್ ಅವ್ರ ಮಧ್ಯದಲ್ಲಿ ಇಂಟರಪ್ಟ್ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ, ಅಂದರೆ ಆ ಕ್ವಶನ್ ಮಧ್ಯದಲ್ಲೇ ಆನ್ಸರ್ ಮಾಡಲಿಕ್ಕೆ ಹೋಗಲೇಬೇಡಿ. ಸೊ ಹಾಗೆ ಮುಂದಿನ ಟಿಪ್ಸ್ ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಸೊ ಇನ್ ಕೇಸ್ ನಿಮಗೆ ಇಂಟರ್ವ್ಯೂವರ್ಸ್ ಕೇಳಿದಂಥ ಪ್ರಶ್ನೆ ನಿಮಗೆ ಅರ್ಥ ಆಗಲಿಲ್ಲ ಅಂತ ಅನ್ಕೋಣ, ಅಥವಾ ನಿಮಗೆ ಕೇಳಿಸ್ಲಿಲ್ಲ ಅಂತ ಅನ್ಕೋಣ, ಸೊ ಆಗ ಏನು ಮಾಡಬೇಕು, ನಾವು ಅವ್ರ ಜೊತೆಗೆ ರಿಕ್ವೆಸ್ಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಸೊ ಕೆನ್ ಯು ರಿಪೀಟ್ ದ ಕ್ವಶನ್ ಪ್ಲೀಸ್, ಅಂದರೆ ನಾವು ಪೊಲೈಟ್ ಲ್ಯಾಂಗ್ವೇಜಲ್ಲಿ ಏನು ಮಾಡಬೇಕಾಗುತ್ತೆ, ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅಂದರೆ ಆ ಕ್ವಶನ್ ರಿಪೀಟ್ ಮಾಡ್ತಾರೆ, ಕೆನ್ ಯು ರಿಪೀಟ್ ದ ಕ್ವಶನ್ ಪ್ಲೀಸ್ ಅಂತ ಬಿಟ್ಟು ನಾವೇನು ಮಾಡಬೇಕಾಗುತ್ತೆ, ಅವ್ರನ್ನ ಪೊಲೈಟ್ ಲ್ಯಾಂಗ್ವೇಜಲ್ಲಿ ರಿಕ್ವೆಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಟಿಪ್ಸ್ ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಸೊ ಕೆಲವರು ಆನ್ಸರ್ ಮಾಡ್ತಿರ್ತಕ್ಕಂಥ ಟೈಮಲ್ಲಿ ಅಂದರೆ ನಿಮಗೆ ಈಸಿ ಕ್ವಶನ್ ಆಗಿರ್ಬೋದು, ಒಮ್ಮೆ ಡಿಫಿಕಲ್ಟ್ ಕ್ವಶನ್ಸ್ ಬರ್ಬೋದು. ಸೊ ಆ ಟೈಮಲ್ಲಿ ಏನು ಮಾಡ್ತೀವಿ, ಹ್ಯಾಬಿಚುವಲ್ ಆಗಿ ಏನು ಮಾಡ್ತಾ ಹೋಗ್ತೀವಿ, ಎಲ್ಲರೂ ಒಂದೊಂದು ಕೆಲವೊಂದು ವರ್ಡ್ಸನ್ನು ನಾವು ಹೆಚ್ಚೆಚ್ಚು ಬಳಸ್ತಾ ಹೋಗ್ತೀವಿ. ಸೊ ಆ ವರ್ಡ್ಸನ್ನು ಹೆಚ್ಚೆಚ್ಚು ಬಳಸೋದನ್ನು ಕಡಿಮೆ ಮಾಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್ ಕೆಲವೊಬ್ರು ಸೋ ಅನ್ನೋದಾಗಲಿ, ಓಕೆನಾ ಅಂತ ಅನ್ನೋದಾಗಲಿ, ಯು ನೋ ಅನ್ನೋದಾಗಲಿ, ಆ್ಯಂಡ್ ಅಂತದಾಗಲಿ. ಸೊ ಏನು ಮಾಡ್ತೀವಿ, ಕೆಲವೊಂದು ವರ್ಡ್ಸನ್ನು ಪುನಃ ಪುನಃ ನಾವು ಬಳಸ್ತಾ ಹೋಗ್ತೀವಿ. ಸೊ ಸಾಧ್ಯವಾದಷ್ಟು ಇಂಟರ್ವ್ಯೂನಲ್ಲಿ ನೀವೇನು ಮಾಡಿ ಆ ಪುನಃ ಪುನಃ ಹ್ಯಾಬಿಚುವಲ್ ಆಗಿ ಬಳಸ್ತಕ್ಕಂಥ ವರ್ಡನ್ನು ಏನು ಮಾಡಿ ಸಾಧ್ಯವಾದಷ್ಟು ಕಡಿಮೆ ಬಳಸ್ತಾ ಹೋಗಿ, ಅಂದರೆ ರಿಪೀಟ್ ಮಾಡ್ತಾ ಹೋಗಬೇಡಿ ಸೇಮ್ ವರ್ಡನ್ನೇ. ಹಾಗೆ ನೀವು ಕ್ವಶನ್ಗೆ ಆನ್ಸರ್ ಮಾಡ್ತಿರ್ತಕ್ಕಂಥ ಟೈಮಲ್ಲಿ ಸೊ ಇನ್ ಕೇಸ್ ನಿಮಗೆ ಆನ್ಸರ್ ಮರ್ತೋಗ್ಬೋದು, ಇಲ್ಲ ಡಿಫಿಕಲ್ಟ್ ಆನ್ಸರೇ ಬರ್ಬೋದು, ಸೊ ಆ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಲಾಂಗ್ ಸೈಲೆನ್ಸಿಗೆ ಹೋಗಲಿಬೇಡಿ. ಅಂದರೆ ನೀವು ಈಗ ಆನ್ಸರ್ ಕೊಡ್ತಾ ಇರ್ತೀರ, ಸೊ ಆನ್ಸರ್ ಕೊಡ್ತಾ ಇರ್ತಕ್ಕಂಥ ಟೈಮಲ್ಲಿ ಸೊ ನಿಮಗಲ್ಲಿ ಏನಾಗುತ್ತೆ, ನಿಮಗೆ ಆನ್ಸರ್ ಮರ್ತೋಗ್ಬೋದು. ಸೊ ಆ ಟೈಮಲ್ಲಿ ನೀವು ಸಡನ್ನಾಗಿ ಲಾಂಗ್ ಸೈಲೆನ್ಸಿಗೆ ಹೋಗ್ತಕ್ಕಂಥದ್ದಾಗಲಿ, ಒಂದು 3 or 5 seconds ಗ್ಯಾಪ್ ಕೊಡ್ತಕ್ಕಂಥದ್ದಾಗಲಿ, ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಕೆಲವೊಬ್ರು ಏನು ಮಾಡ್ತಾ ಹೋಗ್ತಾರೆ, ಮಾತಾಡುವಾಗ ಆನ್ಸರ್ ಕೊಡ್ತಾ ಇರುವಾಗ ಆ ಅಂತ ಒಂದು ಡಿಫ್ರೆಂಟ್ ಸೌಂಡ್ ಅಥವಾ ರಿಮೆಂಬರ್ ಮಾಡ್ಕೊಳ್ಳುವಾಗ ಅವ್ರಿಗೆ ಏನು ಮಾಡ್ತಾರೆ, ಕೆಲವೊಂದು ಸೌಂಡನ್ನು ಹೊರ ಹಾಕ್ತಾರೆ. ಸೊ ಆ ರೀತಿಯ ಸೌಂಡ್ಸನ್ನು ಯಾವುದೇ ಕಾರಣಕ್ಕೂ ನೀವು ಮಾಡಲಿಕ್ಕೆ ಹೋಗಬೇಡಿ. ಸೊ ತದನಂತರ ಇನ್ ಕೇಸ್ ಅವ್ರು ಇಂಟರ್ವ್ಯೂವರ್ಸ್ ಕೇಳಿದಂಥ ಪ್ರಶ್ನೆಗೆ ಉತ್ತರ ನಿಮಗೆ ಗೊತ್ತಿಲ್ಲ ಅಂದರೆ ಎಕ್ಸೈಟ್ ಆಗ್ಲಿಕ್ಕೆ ಹೋಗಬೇಡಿ. ಸೊ ಯಾಕಂತಂದರೆ ಇಂಟರ್ವ್ಯೂನಲ್ಲಿ ಎಲ್ಲ ಪ್ರಶ್ನೆಗೂ ನೀವು ಉತ್ತರ ಕೊಡಲೇಬೇಕು ಅಂತ ಏನಿಲ್ಲ. ಸೊ ಎಲ್ರಿಗೂ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಗೊತ್ತಿರಲೇಬೇಕು ಅಂತ ಏನಿಲ್ಲ.
ಸೊ ಹಾಗಾಗಿ ಇನ್ ಕೇಸ್ ನಿಮಗೆ ಏನಾದರೂ ಗೊತ್ತಿಲ್ಲದೇ ಇರತಕ್ಕಂಥ ಪ್ರಶ್ನೆ ಬಂತು ಅಂತಂದರೆ ಯಾವುದೇ ಕಾರಣಕ್ಕೂ ಗೆಸ್ ಆನ್ಸರ್ಸ್ ಮಾತ್ರ ಕೊಡ್ಲಿಕ್ಕೆ ಹೋಗಬೇಡಿ. ಸೊ ನಿಮಗೆ ಆನ್ಸರ್ ಕ್ಲಿಯರ್ ಆಗಿ ಗೊತ್ತಿತ್ತು ಅಂತಂದರೆ ಏನು ಮಾಡಿ, ನೀವು ಆನ್ಸರ್ನ ಕೊಡ್ತಾ ಹೋಗಿ. ಸೊ ಇಲ್ಲ ಗೊತ್ತಿಲ್ವ ಅಂದರೆ ತುಂಬ ಆನೆಸ್ಟ್ ಆಗಿ ನೀವೇನು ಮಾಡಿ, ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿ. ಸೊ ಐ ಆಮ್ ನಾಟ್ ರಿಮೆಂಬರಿಂಗ್ ಲೈಕ್ ದಟ್, ಆ ರೀತಿ ಆನ್ಸರ್ ಮಾಡ್ಬೋದಾಗಲಿ, ಇಲ್ಲ ಅಂತಂದರೆ ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ ಅಬೌಟ್ ದಟ್. ಸೊ ಈ ರೀತಿ ನೀವು ಆನ್ಸರನ್ನು ಕೊಡಬೇಕಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಗೆಸ್ ಆನ್ಸರ್ಸ್ನ ಕೊಡಲಿಕ್ಕೆ ಹೋಗಲೇಬೇಡಿ. ಹಾಗೆ ನೀವು ಕೊಡ್ತಕ್ಕಂಥ ಆನ್ಸರ್ ಯಾವಾಗಲೂ ಸ್ವಲ್ಪ ಬೋಲ್ಡ್ ಆಗಿರಲಿ. ಸೊ ಸಮಟೈಮ್ಸ್ ನಿಮ್ಮ ಹಾನೆಸ್ಟನ್ನು ಕೂಡ ಅವ್ರು ಏನು ಮಾಡ್ಬೋದು, ಲೈಕ್ ಮಾಡ್ಬೋದು. ಹಾಗೆ ನಿಮ್ಮ ಬೋಲ್ಡ್ನೆಸ್ ಕೂಡ ಅವರು ಲೈಕ್ ಮಾಡ್ತಾ ಹೋಗ್ಬೋದು. ಸೊ ತದನಂತರ ಅವ್ರು ನಿಮಗೆ ಕೆಲವೊಂದು ಇನ್ಸಿಡೆಂಟ್ಸು ಅಥವಾ ಕೆಲವೊಂದು ಸಿಚುವೇಶನ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಒಪಿನಿಯನ್ ಕೇಳ್ತಾ ಹೋಗ್ಬೋದು. ಸೊ ಆ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಅವ್ರ ಜೊತೆಗೆ ನೀವು ಕೋಪನ ಎಕ್ಸೈಟ್ಮೆಂಟ್ನಾಗಲಿ ಅಥವಾ ಕೋಪವನ್ನು ಹೊರಹಾಕೋದಾಗಲಿ ಅಗ್ರೆಸಿವ್ನೆಸ್ನಾಗಲಿ ಹೊರಹಾಕ್ಲಿಕ್ಕೆ ಹೋಗಬೇಡಿ. ನೀವೇನು ಮಾಡಿ, ಆ ಟೈಮಲ್ಲಿ ನಿಮ್ಮ ಒಪಿನಿಯನ್ನ ಕೇಳಿರ್ತಾರೆ. ಸೊ ಆ ಒಪಿನಿಯನ್ನನ್ನು ಮಾತ್ರ ನೀವು ಏನು ಮಾಡ್ತಾ ಹೋಗಿ, ನೀವು ಹೇಳ್ತಾ ಹೋಗ್ರಿ. ಸೊ ಇನ್ ಮೈ ಒಪಿನಿಯನ್, ಸೊ ಐ ಬಿಲೀವ್ ಲೈಕ್. ಸೊ ಈ ರೀತಿ ನೀವು ಏನು ಮಾಡ್ತಾ ಹೋಗಿ, ನಿಮ್ಮ ಒಪಿನಿಯನ್ನ ಅವ್ರ ಜೊತೆ ಶೇರ್ ಮಾಡ್ತಾ ಹೋಗಿ. ಸೊ ಫೈನಲಿ ಏನು ಮಾಡ್ತಾರೆ ಅವ್ರು ನಿಮಗೆ, ನೀವು ವರ್ಕ್ ಮಾಡಿದಂಥ ಕಂಪ್ನಿ ಆಗಿರ್ಬೋದು, ಆರ್ಗನೈಸೇಷನ್ ಆಗ್ಬೋದು, ಇನ್ಸ್ಟಿಟ್ಯೂಷನ್ ಬಗ್ಗೆ ಆಗಿರ್ಬೋದು, ಅಥವಾ ನೀವು ಏನಾದರೂ ಫ್ರೆಷರ್ಸ್ ಆಗಿದ್ದರು ಅಂದರೆ, ಸೊ ನಿಮ್ಮ ಕಾಲೇಜ್ ಬಗ್ಗೆ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಬಗ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಪ್ರೊಫೆಸರ್ಸ್ ಬಗ್ಗೆ ಆಗ್ಬೋದು, ಒಪಿನಿಯನ್ ಕೇಳ್ತಾ ಹೋಗ್ತಾರೆ. ಸೊ ಆ ಟೈಮಲ್ಲಿ ನೀವು ಯಾವುದೇ ಕಾರಣಕ್ಕೂ, ಸೊ ನಿಮ್ಮ ಕೊಲೀಗ್ಸ್ ಆಗಿರ್ಬೋದು, ನಿಮ್ಮ ಟೀಚರ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಹಾಗೆ ನಿಮ್ಮ ಬಾಸ್ ಆಗಿರ್ಬೋದು, ಸೊ ಅವ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಏನು ಮಾಡ್ಲಿಕ್ಕೆ ಹೋಗಬೇಡಿ, ಕ್ರಿಟಿಸೈಸ್ ಮಾಡ್ಲಿಕ್ಕೆ ಹೋಗಬೇಡಿ. ಹಾಗೆ ನೆಗೆಟಿವ್ ಆಗಿ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಬೇಡಿ, ಸಾಧ್ಯವಾದಷ್ಟು ಪಾಸಿಟಿವ್ ಮಾತಾಡಿ. ಸೊ ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಅವ್ರ ಹತ್ರ ಮಾತಾಡಲಿಕ್ಕೆ ಹೋಗಬೇಡಿ. ಅಂದರೆ ಸೊ ಈಗಾಗಲೇ ವರ್ಕ್ ಮಾಡಿರ್ತಕ್ಕಂಥ ಕಂಪ್ನಿ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಕ್ಕಂಥದ್ದು, ಸೊ ಆ ಕಂಪ್ನಿನ ಕ್ರಿಟಿಸೈಸ್ ಮಾಡಿ ಮಾತಾಡ್ತಕ್ಕಂಥದ್ದನ್ನ ಮಾಡಲಿಕ್ಕೆ ಹೋಗಲೇಬೇಡಿ. ಸೊ ಫೈನಲ್ ಆಗಿ ನಾನು ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಲಾಸ್ಟ್ ಟಿಪ್ಸ್ ಏನಪ್ಪ ಅಂತಂದರೆ, ಸೊ ನಿಮ್ಮ ರೆಸ್ಯೂಮಲ್ಲಿ ನಿಮ್ಮ ಅಚೀವ್ಮೆಂಟ್ಸ್ ಆಗಿರ್ಬೋದು, ನಿಮ್ಮ ಸ್ಕಿಲ್ಸ್ನಾಗಿ ಮೆನ್ಷನ್ ಮಾಡಿರ್ತೀರ. ಸೊ ಆ ಟೈಮಲ್ಲಿ ಇನ್ ಕೇಸ್ ಅವ್ರು ಏನಾದರೂ ನಿಮ್ಮ ಸ್ಕಿಲ್ ಅಥವಾ ನಿಮ್ಮ ಅಚೀವ್ಮೆಂಟ್ ಬಗ್ಗೆ ಕೇಳಿದ್ರು ಅಂತಂದರೆ, ಸೊ ಆ ಟೈಮಲ್ಲಿ ನೀವು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ, ಜಾಸ್ತಿ ಹೆಮ್ಮೆ ತೋರಿಸ್ಲಿಕ್ಕೆ ಹೋಗಬೇಡಿ. ಸೊ ಏನು ಮಾಡಿ, ಸಿಂಪಲ್ ಲ್ಯಾಂಗ್ವೇಜಲ್ಲಿ ಏನು ಮಾಡಿ, ನಿಮ್ಮ ಅಚೀವ್ಮೆಂಟ್ಸ್ ಬಗ್ಗೆ, ನಿಮ್ಮ ಸ್ಕಿಲ್ಸ್ ಬಗ್ಗೆ ಏನು ಮಾಡಿ ಅವರಿಗೆ ಹೇಳ್ತಾ ಹೋಗಿ. ಸೊ ಇದಿಷ್ಟು ಫ್ರೆಂಡ್ಸ್, ನಾನು ನಿಮಗೆ ಇಂಟರ್ವ್ಯೂ ಸೆಷನಲ್ಲಿ ಅಂದರೆ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನಲ್ಲಿ ಯಾವ ರೀತಿ ಅವರಿಗೆ ಆನ್ಸರ್ ಮಾಡಬೇಕು, ಯಾವ ರೀತಿ ನಿಮ್ಮ ಬಿಹೇವಿಯರ್ನ ಅವ್ರ ಜೊತೆ ಇಟ್ಕೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಿಮಗೆ ಕೊಡ್ತಿರ್ತಕ್ಕಂಥ ಟಿಪ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇಂಟರ್ವ್ಯೂವರ್ಸ್ಗೆ ನಾವು ಹೇಗೆ ಕ್ವಶನ್ ಕೇಳ್ಬೋದು, ಸೊ ಇಷ್ಟೆಲ್ಲ ಆದಮೇಲೆ ನಮಗೆ ಇಂಟರ್ವ್ಯೂವರ್ಸ್ ಜೊತೆಗೆ ಕೆಲವೊಂದು ಕ್ವಶನ್ಸ್ನ ಕೇಳ್ಬೋದಾ? ಹೌದು, ನಾವು ಕೂಡ ಅವರಿಗೆ ಕ್ವಶನ್ಸ್ನ ಕೇಳ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಆಲ್ ಆಫ್ ಯು.